راند سكي أغل زيا كمال موكي جانكي راند سكي أغل زيا كمال موكي جانكي مين اللدن يا بالدو بيبلا چنتا سنتتا سنتو جالا منوري يلوروي يجروي يا بال دو بيبلا چنتا سنتتا سنتو جالا ويرخا ويدن سايكي زالا زالا ويدا سويدنا كاشي سالا 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 كمال موكي جانكي پانچوٹي چٹا پنیا روپيني گودانا دیتا ہم سگمني منوري يلروي பஞ்சவட்டி தட புண்ணிய ரூபினி போதானந்தித அம்சகமனி சித்ரகூட சாரிணி தருணி ದಿನಗಳು ಕಳೆದಂತೆಲ್ಲ ನನ್ನ ಚಿಂತೆಯು ಬಲವಾಯಿತು ಸೀತ ಸುಗ್ರೀವರಾಜನನ್ನು ಎಚ್ಚರಿಸಲು ಹೋದ ಲಕ್ಷ್ಮಣನು ಇಲ್ಲಿ ಇನ್ನೂ ಬರಲಿಲ್ಲವಲ್ಲ ಕುಪಿತನಾಗಿ ಹೋದವನು ಅಲ್ಲಿ ಏನು ಅನಾಹುತವನ್ನು ಮಾಡುವನು ಕಾಣಿದಲ್ಲ ಒಂದೂ ತಿಳಿಯನಲ್ಲ ಭದ್ರದ ನಮಸ್ಕರಿಸುವನು ಲಕ್ಷ್ಮಣ ನಿನಗೆ ಮಂಗಳವಾಗಲಿ ಹೋದ ಕಾರ್ಯವೇನಾಯಿತು
ಅಗೋ ಅಗೋ ಇತ್ತಲೇ ಬರುತ್ತಿರುವನು ಅಂಗದ ಕುಮಾರ. ಮನ್ನಿಸೈ ಮಹಾನುಭಾವ ಸೈನ್ಯವನ್ನು ತಡವಾಯಿತು. ದಯಮಾಡಿ ಮನ್ನಿಸಬೇಕು. ಚಿಂತೆ ಇಲ್ಲ, ನಿಮ್ಮ ಚಿಕ್ಕಪ್ಪನಾದ ಸುಗ್ರೀವರಾಜನಲ್ಲಿ ಇದು ಇತ್ತ ಕಡೆ ಬರ್ತಿದ್ರು ಪ್ರಭು. ಸೀತಾರಾಮ ಉಪಾಯ ಉಪಾಯ
ನಮಸ್ಕರಿಸಿದರು. ಸುಗ್ರೀವರಾಜ ನಿನಗೆ ಮಂಗಳವಾಗಲಿ. ಪ್ರಭು, ಮಳೆಗಾಲವಾದ್ದರಿಂದ ಚದುರಿ ಹೋಗಿದ್ದಂತ ಕಪಿ ಸೈನ್ಯವನ್ನು ಒಟ್ಟುಗೂಡಿಸಲು ತಡವಾಯಿತು, ಮನ್ನಿಸಬೇಕು. ಚಿಂತೆ ಇಲ್ಲ, ನಿಮ್ಮ ಸಚಿವ ಶ್ರೇಷ್ಠನಾದ ಆಂಜನೇಯನಲ್ಲಿ ಅದೋ ಸಮರ್ಥ ಬರುತ್ತಿರುವನು. ರಾಮಚಂದ್ರ ನಮಸ್ಕರಿಸುವೆನು. ಮಾರುತಿ ನಿನಗೆ ಮಂಗಳವಾಗಲಿ. ಸುಗ್ರೀವರಾಜ ಇನ್ನು ತಡಬೇಕೆ, ಕಪೀರಿಯನ್ನು ಆಜ್ಞೆ ಮಾಡು, ಟೀಕಾನ್ವೇಷಣ ಕಾರ್ಯದಲ್ಲಿ ತೊಡಗೋಣ. ಅಪ್ಪಣೆ ಪ್ರಭು. ಆಂಜನೇಯ, ಅಂಗದ, ಜಾಂಬುವಂತ, ನಳ, ನೀಲ, ಗವಾಯಿ, ಗವಾಕ್ಷ, ಇನ್ನೂ ಅನೇಕ ಕಪಿವೀರರೆಲ್ಲರೂ ಕೂಡಿ ದಕ್ಷಿಣಾಭಿಮುಖವಾಗಿ ಪ್ರಯಾಣ ಮಾಡಿ ಸೀತಾಮಾತೆಯ ನೆಲೆಯನ್ನು ಹುಡುಕಿ
ದಕ್ಷಿಣಾಭಿಮುಖವಾಗಿ ಪ್ರಯಾಣ ಮಾಡಿ ಅಂಗ ವಂಗ ಕಳಿಂಗ ಕೇರಳ ಪಾಂಡ್ಯ ಚರಾದಿ ದೇಶಗಳನ್ನು ಸುತ್ತಾಡಿ ಸೀತಾಮಾತೆಯ ಒಂದು ನೆಲೆಯನ್ನು ಕಂಡುಹಿಡಿಯಿರಿ. ಅಲ್ಲೂ ಮಾತೆಯವರ ನೆಲೆ ಸಿಗದೆ ಹೋದರೆ ಅಲ್ಲಿಂದ ಮುಂದಕ್ಕೆ ಹೋಗಿ, ಅಲ್ಲಿ ಗೋಮತಿ ನಗರವೂ ಸಿಗುವುದು, ಅಲ್ಲಿಯೂ ಚೆನ್ನಾಗಿ ಹುಡುಕಿ. ಮಾತೆಯರ ನೆಲೆಯು ಅಲ್ಲಿಯೂ ಸಿಗದೇ ಇದ್ದರೆ ಇನ್ನೂ ಮುಂದೆ ಹೋಗಿ ಪಿತೃಗಳ ಲೋಕವೂ ಸಿಗುವುದು, ಅಲ್ಲಿಯೂ ಚೆನ್ನಾಗಿ ಹುಡುಕಿ. ಅಲ್ಲಿಯೂ ಮಾತೆಯ ನೆಲೆ ಸಿಗದೆ ಹೋದರೆ ಅಲ್ಲಿಂದ ಮುಂದಕ್ಕೆ ಮಾತ್ರ ಹೋಗಬೇಡಿ. ಏತಕ್ಕೆ ಒಡೆಯ? ಅಲ್ಲಿ ಸೂರ್ಯನ ಬೆಳಕಿರುವುದಿಲ್ಲ, ಆದ್ದರಿಂದ ಅಲ್ಲಿಂದ ಮುಂದಕ್ಕೆ ಹೋಗಬೇಡಿ. ಸುಗ್ರೀವರಾಜ, ಈ ನಾನಾ ದೇಶಗಳ ವಿಚಾರವು ನಿನಗೆ ಹೇಗೆ ಪರಿಚಿತ? ಪ್ರಭು ರಾಮಚಂದ್ರ, ನಮ್ಮ ಅಗ್ರಜನ್ ನನ್ನನ್ನು ಕೊಲ್ಲಲು ಬಂದಾಗ ಅನೇಕ ದೇಶಗಳನ್ನು ಸುತ್ತಾಡಿ ಅನೇಕವಾದ ಅದ್ಭುತಗಳನ್ನು ತಿಳಿದುಕೊಂಡಿರುವೆ ನಾನು. ಬಹಳ ಸಂತೋಷ ಮಾರುತಿ, ಹೀಗೆ ಬಾ. ಪ್ರಭು, ಈ ಮಹತ್ತ ಕಾರ್ಯವು ನಿನ್ನಿಂದ ಸಾಧ್ಯವೇ? ದೇವದೇವ ಏನ್ ಹೇಳಿದೆ ಸ್ವಾಮಿ? ಶ್ರೀರಾಮನ ನಿನ್ನಯ ಕರುಣಾರಸ ವಿಲಸ ಕಟಾಕ್ಷಮ ಹೊಂದಿರೇ. ರಾಮಚಂದ್ರ ಮಾರುತಿ, ಶ್ರೀರಾಮನ ನಿನ್ನಯ ಜಗದ ವಿರಾಮನ ನಿನ್ನಯ ಕರುಣಾರಸ ವಿಲಸ ಕಟಾಕ್ಷಮ ಹೊಂದಿರೇ. ಜನದ ಆರೆ ಜಯನಕ ಜಯ ಕಂಡು ಬಂದು ಬೆನೊಲವಿನಿಂ ರಾಮ ರಾಘವ. ರಾಮಚಂದ್ರ ಮಾರುತಿ, ನಿನ್ನ ಅನುಗ್ರಹ ಆಶೀರ್ವಾದ ಹೊಂದಿದ್ದರೆ ಕ್ಷಣ ಮಾತ್ರದಲ್ಲಿ ಸೀತಾಮಾತೆಯ ಕುಶಲ ವಾರ್ತೆಯನ್ನು ತಿಳಿದುಕೊಳ್ಳುವುದಲ್ಲದೆ ಆ ನೀಚನಾದ ರಾವಣನ ಬಲಾಬಲಗಳನ್ನು ಸಹ ತಿಳಿದು ಬರುತ್ತೇನೆ ದೇವ. ಅವಧಿ ಮುಗಿಯುವುದರೊಳಗಾಗಿ ಮಾರುತಿ, ಸೀತೆಯನ್ನು ಕಂಡಾಗ ಗುರುತಿಸುವುದಕ್ಕಾಗಿ ಕೆಲವು ವಿಷಯಗಳನ್ನು ಹೇಳುವನು, ಹೀಗೆ ಬಾ. ಅದು ಅಲ್ಲದೆ ಕಾಕಾಸುರನ ವೃತ್ತಾಂತವನ್ನು ಅತಿ ಗೌಪ್ಯವಾಗಿ ತಿಳಿಸಬೇಕು, ಅದು ಸಾಲದೆ. ನಂಬಿಕೆ ಬಾರದೊಡೆ
ಭಾರತಿ ಪ್ರಭು ಜಾನಕಿಯನ್ನು ಕಂಡಾಗ ಈ ಮುತಾಂಕಿಯತೆಯನ್ನು ಆಕೆಗೆ ಸಮರ್ಪಿಸಿ ಆಕೆಯಿಂದ ಒಂದು ಅವಿಜ್ಞಾನ ವಸ್ತುವೊಂದನ್ನು ತರಬೇಕು. ಒಂದು ಮಾಸದ ಅವಧಿಯೊಳಗಾಗಿ ತಿಳಿಯಿತೆ. ಅನುಗ್ರಹಿತನಾದನು ದೇವ. ದೇವ ಲಕ್ಷ್ಮಣ ಸ್ವಾಮಿ ರಾಮಾನುಗ್ರಹದಿಂದ ಸೀತಾಮಾತೆಯವರ ದರ್ಶನವಾದಾಗ ತಮ್ಮ ವಿಚಾರವಾಗಿ ಮಾತೆಯವರಲ್ಲಿ ಏನೆಂದು ವಿಜ್ಞಾಪಿಸಿಕೊಳ್ಳಲಿ ಸ್ವಾಮಿ. ಆಂಜನೇಯ, ನನ್ನ ಅನಂತ ಕೋಟಿ ನಮಸ್ಕಾರಗಳನ್ನು ತಿಳಿಸು. ಬಹಳ ಸಂತೋಷ. ಎಲ ಈ ಕಪಿವೀರರೇ ಕೇಳಿ, ಇಂದು ಮೊದಲಾಗಿ ಸೀತಾಮಾತೆಯವರ ದರ್ಶನವಾಗುವ ತನಕ ನಾನು ಫಲಹಾರಾದಿಗಳನ್ನು ಭುಂಜಿಸುವುದಿಲ್ಲ. ಇದಕ್ಕೆ ಶ್ರೀರಾಮಚಂದ್ರನ ಪಾದವೇ ಸಾಕ್ಷಿ. ಜೈ ಜೈ ಸಮಾಪ್ತ. ಬನ್ನಿರಿ, ಎಲ್ಲರೂ ಕಾರ್ಯದಲ್ಲಿ ನಿರತರಾಗೋಣ. ರಾಮಚಂದ್ರ ಪರಮ ಕೃಪಾಳು ಪರಮ ಕೃಪಾಳು ಸಕಲ ಲೋಕ ದೊರೆಯ ರಾಮ ಸಕಲ ಲೋಕ ದೊರೆಯ ಮಾಧವನೆ ಮಾಧವನೆ ನಿಖಿಲ ಸುರ ಗಮನೆ ನಿಖಿಲ ಸುರ ಗಮನೆ ಪುರಹರಣೆ ರಾಮಚಂದ್ರ ಪರಮ ಕೃಪಾಳು ಕಿಲೆಯ ಬಾಲೆಯ ಗೈದ ಪಾದವು ಕಿಲೆಯ ಬಾಲೆಯ ಗೈದ ಪಾದವು ಕಿಲೆಯ ಬಾಲೆಯ ಗೈದ ಪಾದವು ಕಿಲೆಯ ಬಾಲೆಯ ಗೈದ ಪಾದವು ಬೇಡನ ಬ್ರಹ್ಮನ ಗೈದ ನಾಮವು ಬೇಡನ ಬ್ರಹ್ಮನ ಗೈದ ನಾಮವು ರಾಮಚಂದ್ರ ಮಾತಾಳು ಅಗಹರ ಪರಮ ಕೃಪಾಳು ಪರಮ ಕೃಪಾಳು ರಾಮ 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 ರಾಮ. ಅಂಗದ ಜಾಂಬುವಾದಿಗಳೇ, ಮಾರುತಿ ಈ ಶತಯೋಜನ ವಿಸ್ತೀರ್ಣವುಳ್ಳ ಸಮುದ್ರವನ್ನು ದಾಟಿ ಲಂಕೆಯನ್ನು ಸೇರಿ ಸೀತಾಮಾತೆಯ ಕುಶಲ ವಾರ್ತೆಯನ್ನು ತರುವ ಮಹಾವೀರರು ಯಾರಿರೋರು ವಿಚಾರಿಸು. ಅಂಗದ ಕುಮಾರ, ಅಂಗದ ಕುಮಾರ, ಈ ಸಮುದ್ರವನ್ನು ತಾವು ಎಷ್ಟು ದೂರ ಹರಬಲ್ಲಿರಿ? ಅಂಗದ ಕುಮಾರ, ನನ್ನ ಪರಾಕ್ರಮವನ್ನು ಪರೀಕ್ಷಿಸುತ್ತಿರುವಯ್ಯ ಮುನಸಿಷ್ಠರೇ, ಈ ಶತಯೋಜನ ವಿಸ್ತೀರ್ಣವುಳ್ಳ ಸರದಿಯನ್ನು ದಾಟಿ ಸೀತಾಮಾತೆಯವರ ಕುಶಲ ವಾರ್ತೆಯನ್ನು ತಂದು ಶ್ರೀರಾಮಚಂದ್ರನಿಗೆ ಒಪ್ಪಿಸುವುದು ನನಗಂತಹ ದುಸ್ಸಾಧ್ಯವಾದ ಕೆಲಸವೇನೂ ಅಲ್ಲ. ಆದರೆ ಇನ್ನೊಮ್ಮೆ ನಾನು ಸೂರ್ಯನು ಉದಯವಾಗಿ ಅಸ್ತಮವಾಗದೊಳಗಾಗಿ ಈ ಭೂಮಂಡಲವನ್ನೆಲ್ಲ 21 ಆವೃತ್ತಿ ಪ್ರದಕ್ಷಿಣೆ ಮಾಡಿದ ಕಾಲದಲ್ಲಿ ನನ್ನ ಶಕ್ತಿಯೆಲ್ಲ ಕುಂದುಹೋಯಿತು. ಅಲ್ಲದೆ ನಾನು ವಯಸ್ಸಾದ ಮುದುಕನಾದ್ದರಿಂದ ಈ ಕಾರ್ಯವು ನನ್ನಿಂದಾಗದು. ಅಂಗದ ಕುಮಾರ, ಎಲ್ಲರನ್ನೂ ಕೇಳಿದೆಯಲ್ಲ, ನೀನು ಎಷ್ಟು ಯೋಜನವನ್ನು ಹಾರಬಲ್ಲೆ? ತಾತ, ನಾನು ಈ ಸಮುದ್ರವನ್ನು ಹಾರಬಲ್ಲೆ, ಲಂಕಾ ನಗರವನ್ನು ಸೇರಬಲ್ಲೆ, ಆದರೆ ಹಿಂದಕ್ಕೆ ಮಾತ್ರ ಬರಲಾರೆ ತಾತ. ಆಂಜನೇಯ, ಬೇಸರ ಪಡಬೇಡ, ಮುಂದೆ ಹೋಗಿ ಬಂದಿರಿ. ಆಂಜನೇಯನೇ, ಅದೋ ನೋಡಿ, ಅದೋ ಒಂದು ಭೂತವು ನಮ್ಮನ್ನು ನುಂಗುಳುತ್ತ ಕಡೆ ಬರುತ್ತಿರುವುದು. ಆಹಾ, ಕೈಕೆಯೋರುಗಳಿಂದ ಎಂತಹ ವಿಪತ್ ಪರಂಪರೆಗಳು ಒದಗಿದವು ಕೇಳಿದಿರಾ? ವನವಾಸಂ ಪಂದಿ ರಾಮ
ಸಂಪಂದಿ ರಾಮ ಸತಿಯ ನಳಿದನ ಕಟ ಪುತ್ರ ಶೋಕಾರ್ಥ ಭೂಪಂ ಬರುವಂತಾಂ ಬಿಟ್ಟನೆ ಕವನಳಿದ ರಣವೀರ ಮಾರೀಚ ಮುಖ್ಯರು ಗಣಶೌರ್ಯ ದಿಂವೃದ್ಧ ರಾಜ ಮಡಿದ ನಕಟ ಆ ಪೌಲಸ್ಯ ನಿಂ ಸೀತೆ ದೈತ್ಯೇಂದ್ರನ ಕೈಯೋಳ್ಸಿನಕಿ ಬಹು ದುಃಖ ಪಡುತ್ತಿಹಳು ಯಮಗು ಬಂದುದೇ ಪ್ರಾಣನಾಶ ಪ್ರಾಣನಾಶ ಸ್ತ್ರೀ ಬುದ್ಧಿ ಪ್ರಳಯಂಕರಿ ಎಂಬ ಆರ್ಯೋಕ್ತಿ ಸುಳ್ಳಾದಿತೆ. ಮಹಾಪರಾಕ್ರಮಶಾಲಿಯಾದ ಜಟಾಯುವೇ ಮರಣ ಹೊಂದಿದ ಮೇಲೆ ಇನ್ನು ಮಿಕ್ಕವರ ಪಾಡೇನು? ಅಯ್ಯ, ಅವರು ಯಾರಾಗಿರಬಹುದು? ಮಾತೃಪದೆಂದು ಹೇಳಿದಿರಲ್ಲ ಅಯ್ಯ. ಯಾರೆಂದರೆ ಮಹಾಪರಾಕ್ರಮಶಾಲಿಯಾದ ಜಟಾಯು. ಕೊನೆಗೋ ಕೊನೆಗೋ ಜಟಾಯು ಮರಣ ಹೋದೆಯೋ? ನಾವಿಬ್ಬರು ಅಣ್ಣ ತಮ್ಮಂದಿರು. ಒಂದು ದಿನ ಹೋಗುತ್ತಿರುವಾಗ ಸೂರ್ಯಮಂಡಲದವರೆಗೂ ಹಾರಿದೆವು. ಸೂರ್ಯ ರಕ್ಷೆಯಿಂದ ನನ್ನ ಸಹೋದರನ ರೆಕ್ಕೆಗಳನ್ನು ಸುಡುತ್ತಿರಲು ಅದನ್ನು ನೋಡಿ ನಾವು ಅಲ್ಲಿ ಬಿದ್ದೆವು. ನನ್ನ ರೆಕ್ಕೆಗಳು ಬರುವವರೆಗೂ ರಾಮಧ್ಯಾನ ಮಾಡಿರಿ ಎಂದು ಹೇಳಿ ಹೊರಟು ಹೋದರು. ಮಾರುತಿ, ಈತನು ಸಾಯುವುದಕ್ಕೆ ಮೊದಲಾಗಿ ಇದೊಂದು ಪುಣ್ಯ ಕಾರ್ಯವನ್ನು ಮಾಡಿ ಪುಣ್ಯವನ್ನು ಕಟ್ಟಿಕೊಳ್ಳೋಣ. ಹಾಗೆ ಆಗಲಿ, ಎಲ್ಲರೂ ರಾಮಧ್ಯಾನ ಮಾಡಿ. ರಾಮ 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 ಸೀತಾರಾಮ ರಾಮ ರಾಮ ಸೀತಾರಾಮ ರಾಮ 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 ಸೀತಾರಾಮ ರಾಮ ರಾಮ ಸೀತಾರಾಮ ರಾಮ ರಾಮ ರಾಮ. ನನ್ನ ರೆಕ್ಕೆಗಳು ಬರುವವರೆಗೂ ನೀವು ರಾಮ ಧ್ಯಾನ ಮಾಡಿರಿ ಎಂದು ಹೇಳಿ ಹೊರಟು ಹೋದರು. ಅಯ್ಯ, ಪಕ್ಷಿಗಳಿಗೆ ಬಹುದೂರ. ಅಯ್ಯ ಪಕ್ಷಿರಾಜ, ಪಕ್ಷಿಗಳಿಗೆ ಬಹುದೂರದ ಸೂಕ್ಷ್ಮ ನೋಟ ಸೂಕ್ಷ್ಮವಾಗಿ ಗೋಚರಿಸುವುದಂತೆ. ಆದ್ದರಿಂದ ನೀನು ಮೇಲಕ್ಕೆ ಹಾರಿ ಆ ನೀಚನಾದ ರಾವಣನು ಸೀತಾಮಾತೆಯನ್ನು ಎಲ್ಲಿ ಬಚ್ಚಿಟ್ಟಿರೋನು ಎಂಬುದನ್ನು ನೋಡಿ ತಿಳಿದು ಹೇಳಿದರೆ ಅಷ್ಟೇ ಸಾಕು ನೀನು ಮಾಡುವ ನಮಗೆ ಉಪಕಾರ. ಅಗೋ, ಅಲ್ಲಿ ಕಾಣಿಸುವ ಸಮುದ್ರವನ್ನು ದಾಟಿ ಮುಂದಕ್ಕೆ ಹೋದರೆ ತ್ರಿಕುಟಾಚಲವೆಂಬ ಪರ್ವತ ಇರುವುದು. ಅದರ ಮೇಲೆ ರಾವಣನು ಲಂಕಾ ಎಂಬ ನಗರವನ್ನು ಕಟ್ಟಿಕೊಂಡಿರುವನು. ನೀವು ಅಲ್ಲಿಗೆ ಹೋದರೆ ನಿಮ್ಮ ಕಾರ್ಯವು ಕೈಗೂಡುವುದು. ನಿಮಗೆ ಮಂಗಳವಾಗಲಿ. ಜೈ ಜೈ ರಘುವೀರ ಸಮರ್ಥ. ಜೈ ಜೈ ರಘುವೀರ ಸಮರ್ಥ. ಈಗ ಅಂಗದ ಜಾಂಬುವಾದಿಗಳೇ, ಈ ಸಮುದ್ರವು ಎಷ್ಟು ಭಯಂಕರವಾಗಿರುವುದು ನೋಡಿದಿರಾ? ಈ ಶತಯೋಜನ ವಿಸ್ತೀರ್ಣವುಳ್ಳ ಶರದಿಯನ್ನು ದಾಟಿ ಸೀತಾಮಾತೆಯ ಕುಶಲ ವಾರ್ತೆಯನ್ನು ತಿಳಿದಿರುವವರು ಯಾರು? ವಿಚಾರಿಸು ಅಂಗದ ಕುಮಾರ. ಅಪ್ಪಣೆ ತಾತ. ಅಂಗದ ಕುಮಾರ, ಈ ಸಮುದ್ರವನ್ನು ತಾವು ಎಷ್ಟು ದೂರ ಹಾರಬಲ್ಲಿರಿ? ಅಂಗದ ಕುಮಾರ, ನನ್ನ ಪರಾಕ್ರಮವನ್ನು ಪರೀಕ್ಷಿಸುತ್ತಿರುವೆಯಾ? ಮನಸ್ಸಿಟ್ಟರೆ ಈ ಶತಯೋಜ ವಿಸ್ತೀರ್ಣವುಳ್ಳ ಶರದಿಯನ್ನು ದಾಟಿ ಸೀತಾಮಾತೆಯವರ ಕುಶಲ ವಾರ್ತೆಯನ್ನು ತಂದು ಶ್ರೀರಾಮಚಂದ್ರನಿಗೆ ಒಪ್ಪಿಸುವುದು ನನಗಂತಹ ದುಸ್ಸಾಧ್ಯವಾದ ಕೆಲಸವೇನೂ ಅಲ್ಲ. ಆದರೆ ಹಿಂದೊಮ್ಮೆ ನಾನು ಸೂರ್ಯನು ಉದಯವಾಗಿ ಹಸ್ತಮೋಗದರೊಳಗಾಗಿ ಈ ಭೂಮಂಡಲವನ್ನೆಲ್ಲ 21 ಆವೃತ್ತಿ ಪ್ರದಕ್ಷಿಣೆ ಮಾಡಿದ ಕಾಲದಲ್ಲಿ ನನ್ನ ಶಕ್ತಿಯೆಲ್ಲ ಕೊಂದು ಹೋಯಿತು. ಅಲ್ಲದೆ ನಾನು ವಯಸ್ಸಾದ ಮುದುಕನಾದ್ದರಿಂದ ಈ ಕಾರ್ಯವು ನನ್ನಿಂದ ಆಗದು. ಅಂಗದ ಕುಮಾರ, ಎಲ್ಲರನ್ನೂ ಕೇಳಿದೆಯಲ್ಲ, ನೀನು ಎಷ್ಟು ಯೋಜನವನ್ನು ಹಾರಬಲ್ಲೆ? ತಾತ, ನಾನು ಇಡೀ ಸಮುದ್ರವನ್ನು ಹಾರಬಲ್ಲೆ, ಲಂಕಾ ನಗರವನ್ನು ಸೇರಬಲ್ಲೆ. ಆದರೆ ಹಿಂದಕ್ಕೆ ಮಾತ್ರ ಬರಲಾರೆ ತಾತ. ಕಣದೇವೆ ಕಣದೇವೆ ಸೋಣಿನ ರಾಮ
ശ്രീരാമചന്ദ്രനു യാറന്നു തന്ന വളരെ കരുതു ആ തങ്ങളെ തന്ന കാര്യസാധനയാകുമെന്ന് നമ്പി കുറുകന്നു നേടി ആശീർവദിച്ചതരോ അന്തഹ ബലവന്തനാദ ധീമന്തനാദ ആഞ്ജനേയ മാത്ര ഈ കാര്യസാധനയാകുന്നു മറ്റാരിന്തലോ സാധ്യമില്ല ആദ്ദരിന്ത നാവെല്ലരും സേരി ആതനു പ്രാർത്ഥിച്ചോണ ಸಾಧವ ಕಾರ್ಯವ ಸಾಧಿಸಲಿ ತನ್ನ ಸಾಗರವನ್ನು ಮುರಿದಾಡುವಂತ ಸಾಧವ ಕಾರ್ಯವ ಸಾಧಿಸಲಿ ತನ್ನ ಸಾಗರವನ್ನು ಮುರಿದಾಡುವಂತ ಬಲವಂತ ಸುಣ್ಣ ಜಾತ ಆಂಜನೇಯ ಜಾರುತಿ ಹನುಮಂತ ವಾಯುಪುತ್ರ ಈ ಕಾರ್ಯವು ನಿನ್ನಿಂದಲ್ಲದೆ ಮತ್ತಾರಿಂದಲೂ ಸಾಧ್ಯವಿಲ್ಲ ಅಲ್ಲದೆ ಶ್ರೀರಾಮಚಂದ್ರನ ಕೃಪಾಶೀರ್ವಾದವು ಸಂಪೂರ್ಣವಾಗಿ ನಿನ್ನ ಮೇಲಿರುವುದು ಮಾರುತಿ ನೀನೇನು ಸಾಮಾನ್ಯನೇ ಹುಟ್ಟಿದ ಕೂಡಲೇ ತಟ್ಟನೆ ಆಕಾಶಕ್ಕೆ ಹಾರಿ ಸೂರ್ಯನನ್ನು ಹಿಡಿಯಲು ಹೋದ ಬಾಲಲೀಲ ವೈಭವನು ನೀನು ಅಲ್ಲದೆ ನೀನು ಬಾಲಕನಾಗಿದ್ದಾಗ ದೇವತೆಗಳ ವರಬಲವಿದೆ ಎಂದು ಹೋಗಿ ಅನೇಕ ಯಜ್ಞಯಾಗಾದಿಗಳನ್ನು ಹಾಳು ಮಾಡುತ್ತಿದ್ದೆ ಇದರಿಂದ ಕುಪಿತರಾದ ಸಪ್ತ ಋಷಿಗಳು ನೀನು ಶ್ರೀರಾಮ ಕಾರ್ಯದಲ್ಲಿ ನಿರತನಾಗಿದ್ದಾಗ ಸಮಸ್ತ ಕಪಿಗಳೂ ಸೇರಿ ನಿನ್ನನ್ನು ಪ್ರಾರ್ಥಿಸುವವರೆಗೂ ನಿನ್ನ ಶಕ್ತಿ ಅಗೋಚರವಾಗಿರಲೆಂದು ಶಾಪವು ನಿತ್ತರು ಅದು ಹಿಂದಿಗೆ ವಿಮೋಚನೆ ಆಯಿತು ಹೇಳು ಹನುಮ ಹೇಳು ಈ ಶತಯೋಜನ ವಿಸ್ತೀರ್ಣವುಳ್ಳ ಸರದಿಯನ್ನು ದಾಟಿ ಲಂಕಾನಗರವನ್ನು ಸೇರಿ ಆ ರಾವಣನಿಗೆ ತಕ್ಕ ಶಾಸ್ತಿಯನ್ನು ಮಾಡಿ ಸೀತಾಮಾತೆಯವರ ಕುಶಲ ವಾರ್ತೆಯನ್ನು ತಂದು ಶ್ರೀರಾಮಚಂದ್ರನಿಗೆ ಒಪ್ಪಿಸಿ ಕೀರ್ತಿಸಾಲೆಯಾಗು ರಾಮದಾಸನಾಗಿ ರಾಮಕಾರ್ಯದಲ್ಲಿ ಜಯವನ್ನು ಪಡೆ ಜೈ ಜೈ ರಘುವೀರ ಸಮರ್ಥ ಅಂಗದ ಜಾಂಬುವಾದಿಗಳೇ ನೀವು ಭಯಪಡಬೇಡಿ ಈ ಶತಯೋಜನ ವಿಸ್ತೀರ್ಣವುಳ್ಳ ಶರದಿಯನ್ನ ಒಂದು ಸಣ್ಣ ಕಾಲುವೆಯೋಪಾದಿಯಲ್ಲಿ ದಾಂಟಿ ಸೀತಾಮಾತೆಯ ಕುಶಲ ವಾರ್ತೆಯನ್ನು ತರುವುದಲ್ಲದೆ ಆ ನೀಚನಾದ ರಾವಣನ ಫಲಾಫಲಗಳನ್ನು ಸಹ ತಿಳಿದು ಬರುತ್ತೇನೆ ಅವಧಿ ಮುಗಿಯುವುದರೊಳಗಾಗಿ
ಅದುವರೆಗೂ ನೀವುಗಳೆಲ್ಲರೂ ಇಲ್ಲಿಯೇ ರಾಮ ಧ್ಯಾನ ಮಾಡುತ್ತಾ ಕಾಲವನ್ನು ಕಳೆಯುತ್ತೀರಿ. ಹಾಗೆ ಆಗಲಿ. ಜೈ ಜೈ ರಘುವೀರ ಸಮರ್ಥ. ಲಂಗೆಪನೆ ವಾರ್ಜಯ್ಯ ಬರದಿಂದ ಅನುರೆ ಹರ್ಷ ಮಾತನರ ಲಂಗೆಪನೆ ವಾರ್ಜಯ್ಯ ಲಂಗೆಪನೆ ವಾರ್ಜಯ್ಯ ಬರದಿಂದ ಅನುರೆ ಹರ್ಷ ಮಾತನರ ಲಂಗೆಪನೆ ವಾರ್ಜಯ್ಯ ಲಂಗೆಪನೆ ರಥ ಸಂಘದವರೆಗೂ ತುಂಗ ಬಲದ ನಾನು ಗಡ ನಿಂತಲೇ ಪದುರುಳ ದಶಾನನ ಪುರಮಿದ ನಿರೂಪಿಸಿದೆ ದುರುಳ ದಶಾನನ ಪುರಮಿದ ನಿರೂಪಿಸಿದೆ ವಿನುತ ರಾಮಚಂದ್ರನ ದಯದಿ ದಯದಿ ಚಂಡ ದಾನವ ಮಾಂಡಲೇಂದ್ರನ ಚಂಡ ದಾನವ ಮಾಂಡಲೇಂದ್ರನ ಚಂಡ ದಾನವ ಮಾಂಡಲೇಂದ್ರನ ಚಂಡ ದಾನವ ಮಾಂಡಲೇಂದ್ರನ ಕಂಡು ಹಿಡಿ ದೊರೆ ಬಲ ಕಂಡ ನಾಮ ಲಂಕ ಪುರಮ ಮಣಿಮಂಡಲವ ನಿಧಾನ ಕಂಡೇ ಕಂಡೇ ಗಗನ ತಲಾಕೆಂದೋಯವ ಕಲ್ಲೋಲಗಳ ಮೇ ನಾಮ ನಗೆಯುತ್ತೆ ಗಗನ ತಲಾಕೆಂದೋಯವ ಕಲ್ಲೋಲಗಳ ಮೇಲ ನಾಮ ನಗೆಯುತ್ತೆ ಕಗತಿಯೊಳಗೆ ಜುಗನ ತೆರದೆ ಗಗತಿಯೊಳಗೆ ಶುಗನ ತೆರದೆ ಗಗತಿಯೊಳಗೆ ಶುಗನ ತೆರದೆ ಗಗತಿಯೊಳಗೆ ಶುಗನ ತೆರದೆ ಗಗತಿಯೊಳಗೆ ಶುಗನ ತೆರದೆ ಇಲ್ಲಿಗೆ ಬರುತ್ತೆ ನಗರವ ನಾಮ ನೆರೆ ಕಂಡ ನಾಮ ಲಂಕ ಪುರಬ ಮಣಿಮಂಡಲವನಿದ ಕಂಡೇ
ಕಂಡೆ. ಕಳಪ ಹೇ ಮದ ಕಳ್ಳ ಜಾತಾತೆ ತಳ ತಳ ತಳಿತತೆ ಗಗನವ ಬೆಳಗಿದೆ. ಕೊಳಪ ಹೇ ಮದ ಕಳ ಶಾತತೆ ತಳ ತಳ ತಳಿಸುತ್ತೆ ಗಗನವ ಬೆಳಗಿರೆ. ತಲ ತ್ರಿಕೂಟ ಚಲದ ಮೇಲೆ ತಲೆ ತ್ರಿಕೂಟ ಚಲದ ಮೇಲೆ ತಲೆ ತ್ರಿಕೂಟ ಚಲದ ಮೇಲೆ ಪ್ರಜ್ವಲಿ ದೈತ್ಯನ ಹೋಗಳ ನೀ ಪರಿ ಕಂಡೆ ನಾಮ ಲಂಕಾ ಪುರವ ಮಣಿಮಂಡಲವನಿದ ಕಂಡೆ ಕಂಡೆ. ಆಹಾ, ಈ ಲಂಕಾಪಟ್ಟಣದ ಹೊರಗಿನ ಬಾಗಿಲೇ ಇಷ್ಟೊಂದು ಅದ್ಭುತವಾಗಿರುವಾಗ ಅರಮನೆಯ ಅಂತಃಪುರದ ಬಾಗಿಲುಗಳು ಎಷ್ಟು ಮಟ್ಟಿಗೆ ರಮಣೀಯವಾಗಿರಬಹುದು. ರಾಮಚಂದ್ರ, ಏನೀತನ ವೈಭವ! ಆಹಾ ರಾಮಚಂದ್ರ, ನಿನ್ನ ಅನುಗ್ರಹದಿಂದ ಶತಯೋಜನ ವಿಸ್ತೀರ್ಣವುಳ್ಳ ಲಂಕಾಪಟ್ಟಣ ಸಮುದ್ರವನ್ನು ದಾಟಿ ಲಂಕಾಪಟ್ಟಣವನ್ನೇನೆ ಸೇರಿದ್ದಾಯಿತು. ರಾಮಚಂದ್ರ, ಸಮುದ್ರೋಲ್ಲಂಘನ ಕಾಲದಲ್ಲಿ ನನಗೆ ಸಹಾಯ ಮಾಡಲು ಬಂದ ಮೈನಾಕ ಪರ್ವತವನ್ನು ತಿರಸ್ಕರಿಸಿದ್ದು, ನನ್ನನ್ನು ಅಡ್ಡಗಟ್ಟಿದ ನಾಗಮಾತೆಯಾದ ಆ ಸುರಸಿಯ ಗರ್ವವನ್ನು ಅರಗಿಸಿದ್ದು, ನನ್ನನ್ನು ನುಂಗಲು ಬಂದ ಆ ಸಿಂಹಿಕೆಯ ಗರ್ಭದಲ್ಲಿ ಸೂಕ್ಷ್ಮ ರೂಪದಿಂದ ಸೇರಿ ಅವಳ ಉದರದಲ್ಲಿ ಬೃಹದಾಕಾರವಾಗಿ ಬೆಳೆದು ಅವಳ ಉದರವನ್ನು ಸೀಳಿಕೊಂಡು ಹೊರಕ್ಕೆ ಬಂದಿದ್ದು, ಇದೆಲ್ಲವೂ ನಿನ್ನ ಕೃಪಾ ಕಟಾಕ್ಷದಿಂದಲ್ಲದೆ ಮತ್ತೇನು ದೇವ? ದೇವ, ನಿನ್ನ ಕರುಣ ಕಟಾಕ್ಷದಿಂದ ಶರದಿಯನ್ನು ದಾಟಿ ಲಂಕಾಪಟ್ಟಣಕ್ಕೆ ನಾವು ಬಂದೆನು. ಆಗಲಿ, ನಿನ್ನ ದಯದಿಂದ ಈ ಪುರಪ್ರವೇಶವನ್ನು ಮಾಡಿ ಸೀತಾಮಾತೆಯನ್ನು ಹುಡುಕುವೆನು. ಜೈ ಜೈ ರಘುವೀರ ಸಮರ್ಥ. ಏನಿದು, ನಾನು ನಿರಾಯಾಸವಾಗಿ ಪಟ್ಟಣ ಪ್ರವೇಶ ಮಾಡೋಣವೆಂದರು ಬಂದರೆ ಈ ಕೋಟೆಯ ಹೆಬ್ಬಾಗಿಲಿನಲ್ಲಿ ಯಾವುದೋ ಬೃಹದಾಕಾರವಾದ ರಾಕ್ಷಸಿ ಬೃಹದಾಕಾರವಾಗಿ ಮಲಗಿ ನಿದ್ದಿಸುತ್ತಿರುವಳಲ್ಲ. ಇವಳನ್ನು ಎಚ್ಚರಿಸದೆ ನಾನು ಪುರಪ್ರವೇಶ ಮಾಡುವುದು ಉಚಿತವಲ್ಲ. ಆಗಲಿ, ಇವಳನ್ನು ಎಚ್ಚರಗೊಳಿಸಿ ಅನಂತರ ಪುರಪ್ರವೇಶ ಮಾಡುತ್ತೇನೆ. ಜೈ ಜೈ ರಘುವೀರ ಸಮರ್ಥ. ಎಲ್ಲವೋ ಯಾರು, ಎಲ್ಲವೋ ನೀನು ನೋಡಿದರೆ ಕಪಿಯಂತೆ ತೋರುತ್ತಿರುವುದು. ನಾನು ಈ ಲಂಕಾಶ್ವರನ ದ್ವಾರಕಿ. ನಾನು ನನ್ನನ್ನು ಜಯಿಸಿ ನೀನು ಮುಂದೆ ಕೋಟೆಯ ಒಳಗೆ ನುಗ್ಗಬೇಕು, ಇಲ್ಲವಾದರೆ ನನ್ನಿಂದ ನೀನು ಸಂಹಾರವಾಗಲೇಬೇಕು. ಅಮ್ಮ, ದೇವತೆಗಳಿಗೆ ಅಸಾಧ್ಯ. ನೀನು ಜಯಿಸುವುದು ದೇವತೆಗಳಿಗೆ ಅಸಾಧ್ಯವಾಗಿರಬಹುದು, ಆದರೆ ನನಗೆ ಮಾತ್ರ ಎಲ್ಲವೂ ಸಾಧ್ಯವೇ. ಆದರೆ ಒಂದು ಮಾತನ್ನು ಹೇಳುತ್ತೇನೆ ಕೇಳು. ಅದೇನು ಹೇಳು? ನಾವಿರುವರು ಒಂದು ಷರತ್ತಿನಿಂದ ಯುದ್ಧವನ್ನು ಮಾಡೋಣ. ಸರಿ, ಏನೆಂದರೆ, ನೀನಾದರೂ ಸ್ತ್ರೀ, ನಾನಾದರೂ ಪುರುಷ. ಆದ್ದರಿಂದ ನೀನು ಮೂರು ಸಾರಿ ನನಗೆ ಮೂರು ಪೆಟ್ಟುಗಳನ್ನು ಕೊಡು. ರಾಮಾನುಗ್ರಹದಿಂದ ನಾನು ಏನಾದರೂ ಬದುಕಿ ಉಳಿದರೆ ಒಂದೇ ಒಂದು ಗುದ್ದಿನಿಂದ ನಿನ್ನನ್ನು ಸಂಹರಿಸುತ್ತೇನೆ. ಇದಕ್ಕೆ ಸರಿ ಆಗಬಹುದು, ಆಗಬಹುದು. ಸಾಯಲೇ ಇದಾವಲ್ಲ. ವೀರ ಸಮರ್ಥ ಲಂಕಿಣಿ, ನಿನ್ನ ಸರದಿ ಮುಗಿಯಿತು, ಈಗ ನನ್ನ ಸರದಿ. ಕುಳಿತುಕೋ, ಕುಳಿತುಕೋ. ಜೈ ಜೈ ರಘುವೀರ ಸಮರ್ಥ. ಆಂಜನೇಯ
ನಿನ್ನಿಂದ ನಾನು ಪುನೀತಳಾದೆನು. ಇನ್ನು ರಾವಣನಿಗೆ ಅಪಜಯ, ರಾಮನಿಗೆ ಜಯವು. ನನ್ನನ್ನು ಸಮುದ್ರಕ್ಕೆ ತಳ್ಳಿ ನೀ ಕೋಟೆಯನ್ನು ಪ್ರವೇಶಿಸಬಹುದು. ಜೈ ಜೈ ರಾವಣೇಶ್ವರ. ಒಡೆಯ ನವದೆಯೋ ಮುಗಿಯಾಲೆಯೊಂದಿಗೆ ಬಿಡುವ ನಸುವನು ತಾನು. ಒಡೆಯ ನವದೆಯೋ ಮುಗಿಯಾಲೆಯೊಂದಿಗೆ ಬಿಡುವ ನಸುವನು ತಾನು. ಕಡೆಯ ಶೋಕವ ಜಡ ಜಗಾದೆಯ ತಡೆಯ ಶೋಕವ ಜಡ ಜಗಾಂದೆಯ ಬಡ ನಡುವಿನ ಬಾಲೆಯ ಅಮ್ಮ ಕಾಣೆ ಭೂಮಿ ಜಾತೆಯ ರಾಮ ಕಾಣೆ ಸೀತೆಯ ಅಮ್ಮ ಕಾಣೆ ರಾಮ ಗೋತೆ ರಾಮ ಕಾಣೆ ಸೀತೆಯ ರಾಮ ರಾಮಚಂದ್ರ ಏನು ಮಾಡಲಿ, ಎಲ್ಲಿ ಹುಡುಕಿದರೂ ಮಾತೆಯ ಸುಳಿವೇ ಸಿಕ್ಕಲಿಲ್ಲವಲ್ಲ. ಏನು ಮಾಡಲಿ, ಎಲ್ಲಿ ಹುಡುಕಿದರೂ ಮಾತೆಯವರ ಸುಳಿವೇ ಸಿಕ್ಕಲಿಲ್ಲವಲ್ಲ. ಈಗೇನು ಮಾಡಲಿ, ನಾನು ಹುಡುಕುತ್ತಾ ಹುಡುಕುತ್ತಾ ಆ ನೀಚನಾದ ರಾವಣನ ಅಂತಃಪುರಕ್ಕೆ ಬಂದಂತಾಯಿತಲ್ಲ. ಆಗಲಿ, ಇಲ್ಲಿಯೂ ಮಾತೆಯನ್ನು ಹುಡುಕುತ್ತೇನೆ. ಜೈ ಜೈ ರವೀರ ಸಮರ್ಥ. ಹುಡುಕುತ್ತಾ ಹುಡುಕುತ್ತಾ ಈ ನೀಚನ ಅಂತಃಪುರಕ್ಕೆ ಬಂದಂತಾಯಿತಲ್ಲ. ಆಗಲಿ, ಇಲ್ಲಿಯೂ ಮಾತೆಯನ್ನು ಹುಡುಕುತ್ತೇನೆ. ಏನಿದು ಈ ಅಂತಃಪುರದಲ್ಲಿ ಅನೇಕ ಜನ ಸ್ತ್ರೀಯರು ಪಾನಮತ್ತರಾಗಿ ಮೈ ಮೇಲೆ ವಸ್ತ್ರಗಳಿಲ್ಲದೆ ಮಲಗಿರುವರಲ್ಲ, ಇವರಲ್ಲಿ ನಾನು ಸೀತಾಮಾದೇವರನ್ನು ಎಲ್ಲಿ ಹುಡುಕಲಿ. ಆಗಲಿ, ಇನ್ನೂ ಮುಂದೆ ಹೋಗಿ ನೋಡುತ್ತೇನೆ. ಆಹಾ, ಮಾತೆಯವರನ್ನು ಕಂಡೆನು. ಸೀತಾಮಾತೆಯ ದರ್ಶನವಾಯಿತು, ನಾನು ಬಂದ ಕಾರ್ಯವಾಯಿತು, ನನ್ನ ದೂತತ್ವವು ಸಾರ್ಥಕವಾಯಿತು. ಆಗಲಿ, ಮತ್ತೊಂದು ಸಾರಿ ನಾನು ದರ್ಶನವನ್ನು ಮಾಡಿಕೊಂಡು ಹಿಂದಿರುಗುತ್ತೇನೆ. ಬಾಯೊಳು ಸುರಲಾರನಿದ ರಾಯಗಂತೂ ಕೇಳಲಯ್ಯೋ ಹಾಯಿದೇನೋ ಮೋಸ ಕಾರ್ಯ ಆದುದೇನು ದೈವವೇ ದೈವೇ ದುರುಳನೆ ಕಚೆಯೋಳ ರಾಮಚಂದ್ರ, ಈ ದೃಶ್ಯವನ್ನು ನೋಡಲು ನನ್ನನ್ನು ಇಲ್ಲಿಗೆ ಕಳುಹಿಸಿದೆಯಾ ದೇವ? ಜಗನ್ಮಾತೆಯಾದ ಸೀತಾ ಮಾತೆಯು ಈ ದುರುಳನ ಏಕಶೈಯಲ್ಲಿ ಮಲಗಿರುವುದೆಂದರೇನು ದೇವ? ಅಮ್ಮ, ಲೋಕಮಾತೆಯಾದ ನೀನೇ ಈ ರೀತಿಯಾದ ಮೇಲೆ ಮಿಕ್ಕವರ ಪಾಡೇನು ತಾಯಿ?
ಈ ದೃಶ್ಯವನ್ನು ನೋಡುವ ಮೊದಲೇ ನನ್ನ ಕಣ್ಣುಗಳು ಸಿಡಿದು ಹೋಗಬಾರದಾಗಿತ್ತು. ಏನು ಮಾಡಲಿ, ಒಂದೇ ಹೇಟಿಗೆ ಸದಬಡಿಯಲೆ, ಛೇ ರಾಮಾಜ್ಞೆ ನನಗಿಲ್ಲ, ಏನು ಮಾಡಲಿ. ಆಗಲಿ, ರಾಮಚಂದ್ರನು ಮಾತೆಯವರಲ್ಲಿ ಕೆಲವು ಗುರುತುಗಳನ್ನು ಹೇಳಿದ್ದರು, ಅವುಗಳನ್ನು ಪರೀಕ್ಷಿಸಿ ನೋಡುವೆನು. ಪದ್ಮರೇಖೆಗಳಿಲ್ಲ ಪಾದಗಳ ಮೇಲೆ, ಪದ್ಮರೇಖೆಗಳಿಲ್ಲ ಪಾದಗಳ ಮೇಲೆ ವಿಧವತ್ವ ಸೂಚಿಸುತ್ತಿದೆ ಎಡತಲೆಯ ಹಿಂದೆ, ಮತ್ತೆರಡು ಮನೆಯಿಲ್ಲ ದೀಪೆ ಇವಳಲ್ಲ ಬೋಜಾ ಇವಳಲ್ಲ ರಾಮ. ಶ್ರೀರಾಮಚಂದ್ರರು ಮಾತೆಯವರಲ್ಲಿ ಕೆಲವು ಗುರುತುಗಳನ್ನು ಹೇಳಿದ್ದರು, ಅವುಗಳನ್ನು ಪರೀಕ್ಷಿಸಿದಾಗ ಪದ್ಮರೇಖೆಗಳಿಲ್ಲ, ಈಕೆಯು ಸೀತಾಮಾತೆಯಲ್ಲ, ಈಕೆಯು ಆ ನೀಚನಾದ ರಾವಣನ ಪತ್ನಿ ಮಂಡೋದರಿ ಇರಬೇಕು. ನಾನು ತಿಳಿಯದೆ ಎಂತಹ ಅಕಾರ್ಯವನ್ನು ಮಾಡಿದೆ, ದೇವ ಮಾತೆಯವರನ್ನು ಎಲ್ಲಿ ಹುಡುಕಲಿ. ಆಗಲಿ, ಒಂದು ಮಾಸದ ಅವಧಿಯೊಳಗಾಗಿ ಮಾತೆಯನ್ನು ಹುಡುಕಿ ತರುವುದಾಗಿ ವಚನ ಮಾಡಿ ಬಂದಿದ್ದೆ. ಈಗ ಆ ರಿಕ್ತ ಹಸ್ತಗಳಿಂದ ನಾನು ಹಿಂದಕ್ಕೆ ಹೋದರೆ ಸುಗ್ರೀವರಾಜನು ವಚನಭ್ರಷ್ಟನಾಗುವನು. ಈ ವಾರ್ತೆಯನ್ನು ಕೇಳಿದ ಕೂಡಲೇ ರಾಮಚಂದ್ರನು ಪ್ರಾಣತ್ಯಾಗ ಮಾಡಿಕೊಳ್ಳುವನು. ಅಣ್ಣನನ್ನೇ ಅನುಸರಿಸುತ್ತಿರುವ ಲಕ್ಷ್ಮಣ ಸ್ವಾಮಿಯು ಸಹ ಪ್ರಾಣತ್ಯಾಗ ಮಾಡಿಕೊಳ್ಳುವನು. ನಾನೋರ್ವನೇ ವಿಫಲನಾಗಿ ಹೋದರೆ ಏಕಕಾಲದಲ್ಲಿ ಅಯೋಧ್ಯ ನಾಶವು ಕಪಿಕುಲ ನಾಶವು ನಡೆದೇ ಹೋಗುವುದಲ್ಲ, ಏನು ಮಾಡಲಿ. ಆಗಲಿ, ಈ ಲಂಕಾನಗರಕ್ಕೆ ಆಧಾರವಾಗಿರುವ ತ್ರಿಕೂಟಾಚಲ ಪರ್ವತವನ್ನೇ ಈ ನನ್ನ ಲಾಂಗೋಲದಿಂದ ಭೇದಿಸಿ ತೆಗೆದುಕೊಂಡು ಹೋಗಿ ಶ್ರೀರಾಮಚಂದ್ರನ ಮುಂದೆ ಇಡುತ್ತೇನೆ. ಆಗ ಶ್ರೀರಾಮಚಂದ್ರನೇ ಮಾತೆಯವರನ್ನು ಹುಡುಕಿಕೊಳ್ಳಲಿ. ಎಲೆ ಈ ಲಾಂಗೋಲವೇ, ಜೈ ಜೈ ರಘುವೀರ ಸಮರ್ಥ. ಆಂಜನೇಯ, ತ್ರಿಕೂಟಾಚಲ ಪರ್ವತವನ್ನು ಕೇಳಬೇಡ, ಅಶೋಕವನಕ್ಕೆ ಹೋಗು, ಸೀತಾಮಾತೆಯವರ ದರ್ಶನವಾಗು.